ಗೈಸ್, ಡಿವಿಡೆಂಡ್ ಪಾಲಿಸಿನಲ್ಲಿ ನಮಗೆ ಒಂದು 12 ಮಾರ್ಕ್ಸ್ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ್ದ್ಯಾವ್ದು ಅಂತ ನೋಡೋಣ. ನೋಡಿ, ಡಿವಿಡೆಂಡ್ ಪಾಲಿಸಿನಲ್ಲಿ ನಮಗೆ ವಾಲ್ಟರ್ಸ್ ಮಾಡೆಲ್ ಮತ್ತೆ ಗಾರ್ಡನ್ಸ್ ಮಾಡೆಲ್ ಅಂತ ಎರಡು ಮಾಡೆಲ್ ಇದೆ ನಮಗೆ. ಈ ಎರಡು ಮಾಡೆಲ್ಲೂ ಕೂಡ ಎರಡು ಡಿಫರೆಂಟ್ ಫಾರ್ಮುಲಾಸ್ ಬರುತ್ತೆ. ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಳೋದು ಬಹಳ ಬಹಳ ಸುಲಭ. ಹೆಂಗೆ ಅಂತ ಹೇಳಿದ್ರೆ, ನೋಡಿ, ಪಿ ಅಂತ ಹೇಳಿದ್ರೆ ಪ್ರೈಸ್ ಆಫ್ ಎ ಶೇರ್ ಅಂತ ಹೇಳಿದ್ರು. ಆ ಕಂಪನಿದು ಶೇರ್ ಪ್ರೈಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಡಿ ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ ಡಿವೈಡೆಡ್ ಬೈ ಕೆ ಮೋರ್ ಡಿವೈಡೆಡ್ ಬೈ ಕೆ. ಇಲ್ಲಿ ಬಿ ಅಂತ ಹೇಳಿದ್ರೆ ಡಿವಿಡೆಂಡ್ ಎಷ್ಟು ಕೊಡ್ತಾ ಇದ್ರೆ, ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್, ಮತ್ತೆ ಕೆ ಇ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಈಕ್ವಿಟಿ, ಆರ್ ಅಂತ ಹೇಳಿದ್ರೆ ರೇಟ್ ಆಫ್ ರಿಟರ್ನ್. ಇದು ಯಾವ್ದ್ರಲ್ಲಿ? ವಾಲ್ಟರ್ಸ್ ಮಾಡೆಲ್ ಅಲ್ಲಿ. ಅದೇ ಗಾರ್ಡನ್ಸ್ ಮಾಡೆಲ್ ಅಲ್ಲ ಅಂದ್ರೆ ನಮ್ಗೆ ಇಲ್ಲಿ ಯಾವ್ದು ಡಿ ಅಂದ್ರೆ ಡಿವಿಡೆಂಡ್ ಅಂತ ಕೊಡ್ತಾ ಇದೀವಿ. ಅಂದ್ರೆ ಎಷ್ಟು ಡಿವಿಡೆಂಡ್ ಕೊಡ್ತಾ ಇದೀವಿ ಅಂತೇಳಿ. ಸಪೋಸ್ ನಮಗೆ ಇಪಿಎಸ್ ಒಂದು 100 ರೂಪಾಯಿ ಇಪಿಎಸ್ ಬಂತು ಅಂತ ಇಟ್ಕೊಳ್ಳಿ. ಅರ್ನಿಂಗ್ ಪರ್ ಶೇರ್ ಅಂದ್ರೆ ಒಬ್ಬ ಶೇರ್ ಹೋಲ್ಡರ್ಗೆ ಪ್ರಾಫಿಟ್ ಅಲ್ಲಿ 100 ರೂಪಾಯಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಸಪೋಸ್ ಪ್ರಾಬ್ಲಮ್ ನಲ್ಲಿ 20% ಡಿವಿಡೆಂಡ್ ಕೊಡ್ತಾ ಇದ್ದೀನಿ ಅಂದ್ರೆ 20 ರೂಪಾಯಿ ಡಿವಿಡೆಂಡ್ ಆಗುತ್ತೆ. ಅಲ್ಲಿಗೆ ಇಲ್ಲಿ ಡಿವಿಡೆಂಡ್ ಅಂತ ಹೇಳಿದ್ರೆ 20 ರೂಪಾಯಿ. ಇದು ವಾಲ್ಟರ್ಸ್ ಮಾಡೆಲ್ ಅಲ್ಲಿ ಮಾಡ್ತಕ್ಕಂಥದ್ದು. ಗಾರ್ಡನ್ಸ್ ಮಾಡೆಲ್ ಅಲ್ಲಿ ಬಿ ಅಂತ ಹೇಳಿದ್ರೆ ರಿಟೆನ್ಷನ್ ರೇಷಿಯೋ, ಅಂದ್ರೆ 100 ರೂಪಾಯಿ ಏನಾದ್ರೂ ಇಪಿಎಸ್ ಬಂದ್ರೆ ಅವನೇನಾದ್ರೂ 20% ರಿಟೆನ್ಷನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, 20% ರಿಟೆನ್ಷನ್ ಮಾಡಿದೀನಿ ಅಂದ್ರೆ 80 ರೂಪಾಯಿ ಡಿವಿಡೆಂಡ್ ಕೊಡ್ತಾ ಇದೀನಿ ಅಂತ ಅರ್ಥ. ಸಪೋಸ್ 80% ರಿಟೆನ್ಷನ್ ಮಾಡ್ತಾ ಇದೀನಿ ಅಂದ್ರೆ 20 ರೂಪಾಯಿ ಡಿವಿಡೆಂಡ್ ಕೊಟ್ಟಿದೀನಿ ಅಂತ ಅರ್ಥ. ಇದಕ್ಕೆ ಜಸ್ಟ್ ಆಪೋಸಿಟ್ ಇರ್ತಕ್ಕಂಥದ್ದು ಇದು. ಈಗ ಈ ಒಂದು ಇದಕ್ಕೆ ನಮ್ಮ ಹತ್ರ ಎಕ್ಸಾಮಿನೇಷನ್ ಒಂದಷ್ಟು ಕ್ವಶನ್ಸ್ ಇದೆ, ಒಂದ್ ಎರಡ್ ಮೂರ್ ಕ್ವಶನ್ಸ್ ಇದೆ. ನಿಮ್ಗೆ ಎಕ್ಸಾಮ್ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ನಾನು ಈ ಪ್ರಾಬ್ಲಮ್ ನ ಮಾಡ್ತಾ ಇದ್ದೀನಿ. ಈಗ ಹೆಂಗ್ ಬರುತ್ತೆ ನೋಡೋಣ. ಇದು ಇದರಲ್ಲಿ ಮೊದಲನೇ ಕ್ವಶನ್ ಓದ್ಬಿಡ್ತೀವಿ, ನೋಡ್ಕೊಳ್ಳಿ. ಮೊದಲನೇ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ, ಎರಡು ಮೆಥಡ್ ಅಲ್ಲೂ ಹೇಳ್ಕೊಡ್ತೀನಿ. ನೋಡಿ, ಬಿಎಚ್ ಕಂಪನಿ ಲಿಮಿಟೆಡ್ achieved an EPS of 20 rupees. The cost of equity was 15%. The rate of return was 18%. Dividend payout ratio was 20%. Calculate the market price of the share using Gordon's model. What will be the share price if the payout ratio was increased into 50% ಅಂತ ಹೇಳ್ತಾರೆ. ನೋಡಿ, ಇದು ಗಾರ್ಡನ್ಸ್ ಮಾಡೆಲ್ ಆಗಿರೋದ್ರಿಂದ ನಮಗೆ ಈ ಅಂದ್ರೆ ಇಪಿಎಸ್ ಕೊಟ್ಟಿದ್ದಾನೆ, ಇಪಿಎಸ್ 20 ರುಪೀಸ್ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಕಾಸ್ಟ್ ಆಫ್ ಈಕ್ವಿಟಿ ಕೆಇ ಕೊಟ್ಟಿದ್ದಾನೆ 15% ಅಂತ ಹೇಳ್ತಾ ಇದ್ದಾನೆ. ನೋಡಿ, 15% ಅನ್ನ ನಾವು 0.15 ಅಂತ ಬರ್ಕೊಳ್ತೀವಿ. ಆ ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 18% ಕೊಟ್ಟಿದ್ದಾನೆ. 18% ಅನ್ನ 0.18 ಅಂತ ಕರಿತೀವಿ. ಡಿವಿಡೆಂಡ್ ಪೇ ಔಟ್ ರೇಷಿಯೋ, ನೋಡಿ, ಡಿವಿಡೆಂಡ್ ಪೇ ಔಟ್ ರೇಷಿಯೋ 20% ಅಂತ ಹೇಳ್ತಾ ಇದ್ದಾನೆ. ನೋಡಿ, ಡಿಪಿ ರೇಷಿಯೋ 20% ಅಂತ ಹೇಳ್ತಾ ಇದ್ದಾನೆ. ನೋಡಿ, ಡಿವಿಡೆಂಡ್ ಪೇ ಔಟ್ ರೇಷಿಯೋ 20% ಆದ್ರೆ ನಮಗ್ ಬೇಕಾಗಿದ್ದು ರಿಟೆನ್ಷನ್, ಅಂದ್ರೆ 20% ಡಿವಿಡೆಂಡ್ ಕೊಟ್ರೆ ಅಲ್ಲಿಗೆ ಬಿ ಬಂದು 80% ಆಗುತ್ತೆ. 80% ಅನ್ನ ನಾವು 0.80 ಅಂತ ಕರಿತೀವಿ. ಇಷ್ಟನ್ನು ಕೂಡ ನಾನು ಹೈಲೈಟ್ ಮಾಡ್ಕೊಳ್ತೀನಿ, ಸೊ ದಟ್ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಅವನೇನು ಹೇಳ್ತಾ ಇದ್ದಾನೆ, ಸಪೋಸ್ ಮಾರ್ಕೆಟ್ ಪ್ರೈಸ್ ಇನ್ನೂ ಜಾಸ್ತಿ ಆಗಬೇಕು ಅಂದ್ರೆ, ಸಪೋಸ್ ಡಿವಿಡೆಂಡ್ ಪೇ ಔಟ್ ರೇಷಿಯೋ 50% ಆದ್ರೆ, ಅಂದ್ರೆ ಡಿವಿಡೆಂಡ್ ಪೇ ಔಟ್ ರೇಷಿಯೋ 20% ಇದ್ದಾಗ ಎಷ್ಟು, 50% ಇದ್ದಾಗ ಎಷ್ಟು. ಡಿವಿಡೆಂಡ್ 50% ಕೊಟ್ರೆ ರಿಟೆನ್ಷನ್ ಎಷ್ಟು ಮಾಡ್ಕೊಂಡಿರ್ತಾನೆ, 50% ಮಾಡ್ಕೊಂಡಿರ್ತಾನೆ. ಅದನ್ನ 0.5 ಅಂತ ಹೇಳ್ತೀವಿ. ಅಲ್ಲಿಗೆ ಕ್ವಶನ್ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಈಗ ಫಾರ್ಮುಲಾ ಹಾಕೊಳ್ಬೇಕು, ಎರಡು ಹಾಕೊಳ್ಬೇಕು. ಈಗ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಇಸ್ ಈಕ್ವಲ್ಸ್ ಟು ಇ ಅಂದ್ರೆ ಇಪಿಎಸ್ 20 ರೂಪಾಯಿ ಇದೆ, ಇಪಿಎಸ್ 20 ರೂಪಾಯಿ ಇದೆ, 1 ಹಾಗೆ ಇರುತ್ತೆ. ಇಲ್ಲಿ ಫಸ್ಟ್ ಕ್ವಶನ್ ಅಲ್ಲಿ 20% ಡಿವಿಡೆಂಡ್ ಪೇ ಔಟ್ ರಾಶಿಯೋ ಆದ್ರೆ 80% ರಿಟೈನ್ ಆಗುತ್ತೆ. ಅದಕ್ಕೆ 0.80
ಹೋಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಬಂದು 15% ಅಂತ ಹೇಳ್ತಾರೆ, 0.15 ಮೈನಸ್ ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ 0.80, ಇಲ್ಲೇನಿದೆಯೋ ಅದನ್ನೇ ಹಾಕೊಳ್ಳಿ, ಇಂಟು ಆರ್ ಅಂತ ಹೇಳಿದ್ರೆ 0.18. ಈಗ ಕ್ವಿಕ್ ಆಗಿ ಮಾರ್ಕ್ಸ್ ಬರುತ್ತೆ ನಮಗೆ ಹೆಂಗ್ ಮಾಡೋದು ಅಂತ ಹೇಳ್ತೀನಿ. ಈಗ 20 × 0.20 ಡಿವೈಡೆಡ್ ಬೈ 0.15 ಮೈನಸ್ ನೋಡಿ 0.8 × 0.18 ಮಾಡಿದ್ರೆ 0.144 ಬರ್ತಾ ಇದೆ. ಹಾಗಾದ್ರೆ 20 × 0.20 ಅಂದ್ರೆ 4 ರುಪೀಸ್ ಬರುತ್ತೆ. 0.15 ಅಲ್ಲಿ 0.144 ಹೋದ್ರೆ 0.15 ಅಲ್ಲಿ 0.144 ಹೋದ್ರೆ 0.006 ಬರುತ್ತೆ. ಹಾಗಾದ್ರೆ ನಮಗೆ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟು ಬರುತ್ತಪ್ಪ ಅಂದ್ರೆ 666.67 ಬರುತ್ತೆ. ಯಾವಾಗ ನೀವು 100 ರೂಪಾಯಿ ಡಿವಿಡೆಂಡ್ ಬಂದಾಗ, ಇಪಿಎಸ್ ಬಂದಾಗ 20% ಡಿವಿಡೆಂಡ್ ಕೊಟ್ಟು 80% ನೀವೇ ಉಳಿಸ್ಕೊಂಡ್ರೆ ರಿಟೈನ್ ಮಾಡ್ಕೊಂಡ್ರೆ, ಸಪೋಸ್ 50% ಡಿವಿಡೆಂಡ್ ಕೊಟ್ಟು 50% ರಿಟೈನ್ ಮಾಡ್ಕೊಂಡ್ರೆ, ಇದು ಕ್ವಶನ್ ನಂಬರ್ 1 ಗೆ. ಎರಡನೇ ಕ್ವಶನ್ ಗೆ ಪಿ ಇಸ್ ಈಕ್ವಲ್ಸ್ ಟು 20 ರುಪೀಸ್ ಇಸ್ ದ ಇಪಿಎಸ್ 1 − 0.5, ಯಾಕೆ ಅಂದ್ರೆ 50% ರಿಟೆನ್ಷನ್ ಆಗಿದೆ. ಕಾಸ್ಟ್ ಆಫ್ ಈಕ್ವಿಟಿ 0.15 ಮೈನಸ್ 0.50 × 0.18 ಸೇಮ್ ಇರುತ್ತೆ, ಇದು ಮಾತ್ರ ಚೇಂಜ್ ಆಗಿದೆ. ಹಾಗಾದ್ರೆ 20 ನಲ್ಲಿ 0.5 ಅಂದ್ರೆ 10 ನೋಡಿ, 0.5 × 0.18 ಮಾಡಿದ್ರೆ 0.09 ಬರ್ತಾ ಇದೆ. ಹಾಗಾದ್ರೆ 10 ÷ 0.15 − 0.09 ಮಾಡಿದ್ರೆ ನಮ್ಗೆ 0.06 ಬರ್ತಾ ಇದೆ. 10 ÷ 0.06 ಈಸ್ 166 ರುಪೀಸ್ 67 ಪೈಸೆ ಈಸ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್. ಐ ಥಿಂಕ್ ಇದು ಸ್ವಲ್ಪ 666 ರೂಪಾಯಿ, ಇದು ನೋಡಿ 80% ರಿಟೈನ್ ಮಾಡ್ಕೊಂಡ್ರೆ 666.67 ರೂಪಾಯಿ ಬರುತ್ತೆ. 50% ರಿಟೈನ್ ಮಾಡ್ಕೊಂಡ್ರೆ ಮಾರ್ಕೆಟ್ ಪ್ರೈಸ್ ಸಿಕ್ಕಾಪಟ್ಟೆ ಡೌನ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಪೇ ಡಿವಿಡೆಂಡ್ 20% ಅಂಡ್ ರಿಟೈನ್ 80%. ಇದು ವಾಲ್ಟರ್ಸ್ ಮಾಡೆಲ್ ಆಯ್ತು. ಸಪೋಸ್ ಇದೇ ಪ್ರಾಬ್ಲಮ್ ನ ನಾವು ಗಾರ್ಡನ್ ವಾಲ್ಟರ್ಸ್ ಮಾಡೆಲ್ ಆದ್ರೆ, ಇದು ಗಾರ್ಡನ್ ಮಾಡೆಲ್ ಆಯ್ತು, ವಾಲ್ಟರ್ಸ್ ಮಾಡೆಲ್ ಅಲ್ಲಿ ಮಾಡಿದ್ರೆ ನಮಗೆ ಸೇಮ್ ಅದೇ ಪಾಯಿಂಟ್. ಇಲ್ಲಿ ಡಿ ಅಂದ್ರೆ ಡಿವಿಡೆಂಡ್ ನೋಡಿ, 20 ರುಪೀಸ್ ಅಲ್ಲಿ 20% ಡಿವಿಡೆಂಡ್ ಕೊಟ್ರೆ ಎಷ್ಟು ಬರುತ್ತೆ? ಇಲ್ಲಿ ಬರೀತೀನಿ, 20 ರುಪೀಸ್ ಅಲ್ಲಿ 20% ಕೊಟ್ರೆ ಅಂದ್ರೆ 4 ರೂಪಾಯಿ ಡಿವಿಡೆಂಡ್ ಕೊಟ್ರೆ ಎಷ್ಟು ಪ್ರೈಸ್ ಬರುತ್ತೆ? ಡಿವಿಡೆಂಡ್ 4 ರೂಪಾಯಿ, ರೇಟ್ ಆರ್ ಬಂದು 0.18, ಈ ಬಂದು 20 ರುಪೀಸ್, ಡಿವಿಡೆಂಡ್ ಕೊಟ್ಟಿರೋದು 4 ರುಪೀಸ್, ಕಾಸ್ಟ್ ಆಫ್ ಈಕ್ವಿಟಿ ಬಂದು 0.18, ಫೋರ್ ಡಿವೈಡೆಡ್ ಬೈ 0.18. ಈಗ 4+ ನೋಡಿ, 20 − 4 ಅಂದ್ರೆ 16 ÷ 0.18 × 0.18. ಕಾಸ್ಟ್ ಆಫ್ ಈಕ್ವಿಟಿ ಇದು, ಕಾಸ್ಟ್ ಆಫ್ ಈಕ್ವಿಟಿ 15 ಕಾಸ್ಟ್ ಆಫ್ ಈಕ್ವಿಟಿ ಇಸ್ 15. ಸೊ 16 ÷ 0.15 × 0.18 ಇದು 19.19 ಅಥವಾ 20 ಬರುತ್ತೆ. ಈಗ ನಮಗೆ 0.15, 4+ ಎಷ್ಟು ಬರುತ್ತೆ ಅಂದ್ರೆ 23.20 ÷ 0.15 154.67 ರೂಪಾಯಿ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಬರ್ತಾ ಇದೆ. ಇದು ಯಾವಾಗ ಅಂದ್ರೆ 20 ರೂಪಾಯಿ 20% ಅಂದ್ರೆ 20 ರೂಪಾಯಿ ಮೇಲೆ ನೀವೇನಾದ್ರೂ ಡಿವಿಡೆಂಡ್ 20% ಕೊಟ್ರೆ.
ನೆಕ್ಸ್ಟ್ ಕ್ವಶನ್ ಏನ್ ಹೇಳಿದಾನೆ, 50% ಡಿವಿಡೆಂಡ್ ಕೊಡ್ತಾರೆ ಅಂದ್ರೆ 20 ರೂಪಾಯಿ ಮೇಲೆ 20 ರೂಪಾಯಿ ಮೇಲೆ 50% ಡಿವಿಡೆಂಡ್ ಕೊಡ್ರೆ ಅಂದ್ರೆ 10 ರೂಪಾಯಿ ಡಿವಿಡೆಂಡ್ ಕೊಡ್ರೆ ಹೇಗೆ? ಈಗ ಇದು ಡಿವಿಡೆಂಡ್ ಆಯ್ತು, ಆಗ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಇಸ್ ಈಕ್ವಲ್ಸ್ ಟು 10 ರುಪೀಸ್ ಡಿವಿಡೆಂಡ್ ಕೊಟ್ಟಾಗ 0.18 20-10 ಡಿವೈಡೆಡ್ ಬೈ 0.15 ಹೋಲ್ ಡಿವೈಡೆಡ್ ಬೈ 0.15. ಈಗ ನಮಗೆ 10 ÷ 0.15 ಇಂಟು 0.18 ಇಸ್ ಈಕ್ವಲ್ಸ್ ಟು 12 ರುಪೀಸ್ ಬರುತ್ತೆ ಡಿವೈಡೆಡ್ ಬೈ 0.15. ಈಗ 22 ÷ 0.15 ಮಾಡಿದ್ರೆ 146 ರುಪೀಸ್ 67 ಪೈಸೆ ಪ್ರೈಸ್ ಅಂತ ಶೇರ್ ಬರುತ್ತೆ. ನೋಡಿ, ಇದು ವಾಲ್ಟರ್ಸ್ ಮಾಡಲ್ಲ, ಇದು ಗಾರ್ಡನ್ಸ್ ಮಾಡಲ್ಲ. ವೆರಿ ಸಿಂಪಲ್ ಸರ್. ನೋಡಿ, ಇನ್ನೂ ಒಂದ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ಇಪಿಎಸ್ 20 ರೂಪಾಯಿ ಇದ್ದಾಗ ಅವನ್ ಕ್ವಶನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಡಿವಿಡೆಂಡ್ ಪೇ ಔಟ್ ರೇಷೋ 20% ಇದ್ದಾಗ, ಗಾರ್ಡನ್ಸ್ ಮಾಡಲ್ ಬೇಕಾದಾಗ ನಮಗೆ ಡಿವಿಡೆಂಡ್ ಕೊಡೋದ್ ಬೇಕಾಗಿಲ್ಲ. 20 ರೂಪಾಯಿನಲ್ಲಿ 20% 4 ರೂಪಾಯಿ ಅವನೇದ್ರು ಡಿವಿಡೆಂಡ್ ಕೊಟ್ಟು ಇನ್ನ 16 ರೂಪಾಯಿ ಡಿವಿಡೆಂಡ್ ಪೇಮೆಂಟ್ ಉಳಿಸ್ಕೊಂಡ್ರೆ, ಅಂದ್ರೆ 80% ಉಳಿಸ್ಕೊಂಡ್ರೆ ಹೆಂಗ್ ಬರುತ್ತೆ? ಎರಡನೇದ್ರಲ್ಲಿ 20 ರೂಪಾಯಿ ಇಪಿಎಸ್ ಬಂದಾಗ 50% ಡಿವಿಡೆಂಡ್ ಕೊಟ್ಟು 50% ಉಳಿಸ್ಕೊಂಡಾಗ ಹೇಗೆ? ಇಲ್ಲಿ ಡಿವಿಡೆಂಡ್ ಕೊಟ್ಟಾಗ ಎಷ್ಟು ಹೆಂಗ್ ಬರುತ್ತೆ, ಇಲ್ಲಿ ಡಿವಿಡೆಂಡ್ ಕೊಡದಾಗೆ ಎಷ್ಟು ಉಳಿಸ್ಕೊಂಡಿದೀವಿ, ಅದರ ಬೇಸಿಸ್ ಮೇಲೆ ಇಲ್ಲಿ ನಾವು ಮಾಡ್ತೀವಿ. ಇದಕ್ಕೆ ನಿಮಗೆ 12 ಮಾರ್ಕ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬಾ ಕನ್ಫ್ಯೂಸ್ ಆಗುತ್ತೆ, ಯಾಕೆ ಅಂತ ಹೇಳಿದ್ರೆ ನಂಬರ್ಸ್ ಕ್ಯಾಲ್ಕುಲೇಟರ್ ನ ತುಂಬಾ ವೈಸ್ ಆಗಿ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಥ್ಯಾಂಕ್ ಯು.